ಇವತ್ತು ಡಿ ಕೆ ಸುರೇಶ್ಗೆ ಬಿ ಫಾರ್ಮ್, ಮೊದಲನೇ ಬಿ ಫಾರ್ಮ್ ಅವ್ರಿಗೆ ಕೊಡ್ತಾ ಇದ್ದೀನಿ, ಎ ಫಾರ್ಮ್ ಬಿ ಫಾರ್ಮ್ನ. ಸೊ ನನ್ನ ನಂಬಿಕೆ ಇರೋಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರು ಕೆಂಕೇರಮ್ಮಂಗೆ ಕಬ್ಬಾಳಮ್ಮಂಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಒಂದು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ. ಅದಾದಮೇಲೆ ಸುರೇಶ್ ಅವರು ಒಂದು ಸೆಟ್ ಬಿ ಫಾರ್ಮ್ನ, ಎ ಫಾರ್ಮ್ ಬಿ ಫಾರ್ಮ್ನ ಅರ್ಜಿನ ಹಾಕ್ತಾರೆ. ಇದು ಇವತ್ತಿನ ಕಾರ್ಯಕ್ರಮ. ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರನೂ ನಾನು ಮಾತಾಡಿದ್ದೀನಿ, ದೇರಿಯವ್ರ ಹತ್ರನೂ ಮಾತಾಡಿದ್ದೀನಿ. ನಾವು ಯಾವುದೂ ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲೋಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗಿದೆ ಸರ್? ನೋಡಪ್ಪ, ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ, ಚುನಾವಣಾ ಡಿ ಕೆ ಸುರೇಶ್ ಅವರು ಚುನಾವಣಾ ಗೆದ್ದ ದಿನದಿಂದನೇ ಪ್ರತಿದಿನನೂ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಗಮನಿಸಿರಬೇಕು ಒಂದು ವಿಚಾರನ, ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಎಮ್ ಎಲ್ ಎಗಳು ಕೂಡ ಇದ್ದರು. ರಾಮನಗರದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು, ಚನ್ನಪಟ್ಟಣದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು, ಮಾಗಡಿಯಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು. ಈ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೌತಲ್ಲಿ ಎಮ್ ಎಲ್ ಎ ಇದ್ದರು, ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ, ಅವರ ದೇಹನ ಅವರ ತವರೂರಿಗೆ ಅವ್ರ ಕ್ಷೇತ್ರ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕೇಂದ್ರ ಸರ್ಕಾರ. ಇದ್ಕೊಂಡು ಒಂದು ಮಿಲಿಟ್ರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು ಎಂ ಪಿ ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ, ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯನೋ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯನೋ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯನೋ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯನೋ, ಪಿ ಪಿ ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಎಣ ಕೂಡ ಡಿ ಕೆ ಸುರೇಶ್ ಮತ್ತು ನಮ್ಮ ರವಿಯವರಿಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇವತ್ತು ಇತಿಹಾಸನ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.